ಮೈಸೂರ್ ಇಷ್ಟಮಾನ್ ಸೂಟ್ ಕ್ಯಾಶ್ ಬಿಟ್ಬಿಡ ನೀನ್ ಯಾಕೆ ಇಟ್ಕೊಂಡಿದ್ಯಾ ನಮ್ಮ ಸಿಸಿ ಇದನ್ನ ತಿಂತಾನಂತೆ ಅವನು ಇದನ್ನ ಫುಲ್ ತಿನ್ಬಿಟ್ರೆ ಶುರು ಮಾಡ್ತಿರೋದು ನಮ್ಮ ಕಾರಿಂದ. ಈಗ ನಾವು ಹೋಗ್ಬೇಕಾಗಿರೋದು ಎಲ್ಲಿಗೆ ಅಂದ್ರೆ ಮೈಸೂರ್. ಯಾಕೆ ಏನು ಎಂತ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಈಗ ಸಕಾದ್ ನಿದ್ದೆಲಿದ್ದೀನಿ ನಾನು, ಮಲಗಿದ್ದೆ ಲೇಟು, ಆ್ಯಂಡ್ ಈಗ ಪಟ್ಟಂತ ಎದ್ಬಿಡಿದ್ದೀನಿ. ರೀಸೆಂಟಾಗೆಲ್ಲ ಸ್ವಲ್ಪ ನಿದ್ದೆ ಕಮ್ಮಿ ಆಗಿದೆ ಗೈಸ್, ಒಂಚೂರು ಸ್ಟ್ರೆಸ್ ಜಾಸ್ತಿ ಆಗಿತ್ತು, ಅದಕ್ಕೆ ಸ್ವಲ್ಪ ಡಾಕ್ ಸರ್ಕಲ್ಸ್ ಆಗ್ಬಿಡಿದೆ ಮತ್ತೆ ವಾಪಸ್ಸು. ಸೊ ಸ್ವಲ್ಪ ನಿದ್ದೆ ಜಾಸ್ತಿ ಮಾಡಬೇಕು. ಆ್ಯಂಡ್ ಈ ಮಂತ್ ಸ್ವಲ್ಪ ಫುಲ್ ಬ್ಯುಸಿ ಬ್ಯುಸಿನೇ ಇದೆ. ಸೊ ಐಮ್ ಕೀಪಿಂಗ್ ಮೈ ಸೆಲ್ಫ್ ಬ್ಯುಸಿ ಸ್ವಲ್ಪ ಜಾಸ್ತಿನೇ. ಸೊ ಯಾ, ಈಗ ನಾನು, ನಮ್ಮಪ್ಪ, ಅಮ್ಮ, ನನ್ನ ತಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಸಿಸಿ, ಇಷ್ಟು ಜನ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ ಹೆಂಗಿರುತ್ತೆ ಇಲ್ಲಿಂದ ಅಲ್ಲಿಗೆ ಜರ್ನಿ ಅಂತ. ಆ್ಯಂಡ್ ನನಗೆ ಕಾರ್ ಓಡಿಸ್ಬೇಕಲ್ಲ, ಈಗ ಬ್ಯಾಕ್ ಸಪೋರ್ಟ್ಗೆ ಒಂದು ಇತ್ತು ತರಿಸಿದ್ದೆ ಪ್ರಾಡಕ್ಟ್ ಅಮೆಝಾನಲ್ಲಿ, ಅದು ಬರ್ತಿದ್ದಾನೆ ಸಾಯಿಲ್ ತೊಗೊಂಬರ್ತಿದ್ದಾನೆ, ಅದನ್ನು ಯೂಸ್ ಮಾಡಿಕೊಂಡು ಬ್ಯಾಕ್ ಸಪೋರ್ಟ್ ತೊಗೊಂಡು ಓಡಿಸೋಣ. ನಂಗೆ ಓಡ್ಸೋಕ್ಕಂತೂ ಕೊಡೋಲ್ಲ ಸಾಯಿಲ್ ಮತ್ತು ಸಿ ಸಿ, ಪಕ್ಕ ಅದಂತೂ ಫಿಕ್ಸು. ನಾನು ಎಲ್ಲೇ ಹೋದರೂ ಅವ್ರು ಇಬ್ಬರು ಇದ್ದರೆ ಕೊಡೋದೇ ಇಲ್ಲ, ನಾನೇ ಜಗಳ ಆಡಿ ಕೊಡ್ರಲ್ಲೇ ಅಂತ ಕಿತ್ಕೊಂಡ್ರೆ ಕೊಡ್ತಾರಿಲ್ಲ ಅಂದರೆ ಕೊಡೋದೇ ಇಲ್ಲ. ನಾನು ರೆಡ್ ಕಲರ್ ಶರ್ಟ್ ಅದೇ ಹಾಕ್ಕೊಂಡೆ, ಬಿಕಾಸ್ ಇದರಲ್ಲಿ ಒಂದು ಫೋಟೋ ತೊಗೊಂಡಿಲ್ಲ ನಾನು. ಸೊ ಹೆಂಗೂ ಫೋಟೋನೂ ಆಗುತ್ತೆ, ಒಂದು ರೀಲ್ಸ್ ಶೂಟ್ ಮಾಡಿರಲ್ಲ, ಒಂದು ರೀಲ್ಸು ಆಗುತ್ತೆ ಅಂದ್ಕೊಂಡು ಇದು ಹಾಕೊಂಬಿಟ್ಟೆ. ಬೇಸ್ ಇದು ತೆಗಿತೀನಿ, ಇದೆಲ್ಲ ಇದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಫಿಕ್ಸ್ ಮಾಡೋಣ, ಇವಾಗ ಆಗಲ್ಲ, ಟೈಮ್ ಆಗಿದೆ. ತೆಗಿ ಬುಕ್ಕು ಬೇರೆ. ಹೌ ದಿಸ್ ಇಸ್ ಹೌ ಯು ಹೀಲ್ ಈ ಕಡೆ ಇಲ್ಲಿ 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 ನಾನು ಕೂತ್ಕೊಳ್ಳೋ ಕಡೆ ಸಾಯಿಲ್ ಓಡ್ಸೋಕೆ ಕೊಡ್ತಾಯಿಲ್ಲ ನನಗೆ, ಅವನೇ ಓಡಿಸ್ತೀನಿ ಅಂತ. ಅವನೇ ಸಂಜೆ ಮನೆಯವ್ರಿಗೂ ಅಷ್ಟೇ ಓಡಿಸ್ಬೇಕು ಅವನು. ಬನ್ನಿ ಚೆನ್ನಾಗಿದೆಯಾ? ನಂದಕ್ಕೆ ಹಾಕು, ನಂದಕ್ಕೆ, ನಾನು ಕೂರ್ತೀನಲ್ಲ ಈಗ ಅಲ್ಲಿಗೆ. ಏ ಪ್ಲೀಸ್ ಸೊಲ್ಲಿ, ಬ್ಯಾಕ್ ಪೇನ್ ಬರುತ್ತೆ ನನಗೆ, ಸಕ್ಕತ್ ಬ್ಯಾಕ್ ಪೇನ್ ಬರುತ್ತೆ. ಅದು ಇತ್ತಾಗಿಯೋ ಫಸ್ಟು ಸೀಟ್ ಬೆಲ್ಟು ಡಸ್ಟ್ಬಿನ್ಗೆ ಹಾಕ್ಬಿಡಿ ಅಣ್ಣ. ಗೈಸ್ ಫೈನಲ್ಲಿ ಎಲ್ಲ ರೆಡಿಯಾಗಿ ಬಂದಿದ್ದಾರೆ. ನಾವು ಸಿ ಸಿ ಮನೆಯವರೆಗೂ ಬಂದ್ವಿ. ಫೋನ್ ಎತ್ತಿತ್ತಲ್ಲ ನನ್ನ ಮಗ, ಅವನು ಅವನ ಪಿಕ್ ಮಾಡೋಕೆ ಹೋಗ್ತಾ ಇದ್ದೀನಿ ಅವ್ರ ಮನೆ ಹತ್ರ. ಓ ಹಾಯ್ ಗೈಸ್, 6 ಗಂಟೆಗೆ ರೆಡಿಯಾಗು ಅಂತ ಹೇಳಿದ್ರೆ 7:30 ಬಂದಿದ್ದೀನಿ, ಲೇಟಾಗಿ ಬಂದಿದ್ದೀನಿ, ಆದರೆ ಈಗ ಮಗ ತೊಳಿತಾವ್ ನೋಡಿ. ಬೇಗ ಬಂದರೆ ಇದೆಲ್ಲ ಹಾಕಲ್ಲ, ಎಲ್ಲರೂ ಹಾಕ್ಬಿಡ್ತೀನಿ ಗೈಸ್. ಫೈನಲಿ ಎಷ್ಟೋ ವರ್ಷದ ಮೇಲೆ ಇಷ್ಟು ಬೇಗ ರೆಡಿ ಆಗಿರೋದು ನಾನು ಬಂದಮೇಲೆ. ಸ್ಕೂಲ್ ಟೈಮಲ್ಲಂತೂ ಮೂರು ಅವರೆಲ್ಲ ಕಾದಿದ್ದೀವಿ, ಲಿಟ್ರಲಿ ಕಾದಿದ್ದೀವಿ. ಸುಮ್ಮನೆ ವಾಶ್ರೂಮಲ್ಲಿ ಹೋಗ್ಬಿಡೋನು, ವಾಶ್ರೂಮ್ ದೇವ್ರಿಗೆ ಕೈ ಮುಗಿಯೋದು 1/2 ಗಂಟೆ ಆಯಿತಾ, ಅದಾದ್ಮೇಲೆ ವಾಶ್ರೂಮ್ಗೆ ಹೋಗೋದು 2 ಅವರ್. ಏನು ಮಾಡ್ತಿದ್ದೆ ಅಂದರೆ, ಹಾಂ ಒಳಗೆ ಕೂತ್ಕೊಂಡ್ರೆ ದಪ್ಪ ಆಗ್ತೀವಿ ಶಾ ಅನ್ನೋನು. ಯಾಕೋ ಅಷ್ಟೊತ್ತು ಕೂತ್ಕೋತೀಯ ನೀನು ಅಂದರೆ ದಪ್ಪ ಆಗೋಕ್ಕೆ ಶಾ ಅಂಥದ್ದು ಏನು ಮಾಡ್ತಿದ್ದ ಗೊತ್ತಿಲ್ಲ ನಿಜವಾಗ್ಲೂ. ನಾನು ಮುಂದೆ ಹೇಳ್ತಾ ಇದ್ದೀನಿ ದಪ್ಪ ಆಗೋಕ್ಕೆ ಅಂತಿದ್ದ. ಏನೋ ಇವಾಗ ನೋಡಿ ಎಲ್ಲ ಬೈತಾರೆ, ಬೈಸ್ಕೊತಾನೆ ಬನ್ನಿ. ಅವನಿಗೆ ಅಭ್ಯಾಸ ಆಗ್ಬಿಡಿದೆ ಬೈಸ್ಕೊಂಡು ಬೈಸ್ಕೊಂಡು. ಇವರೆಲ್ಲ ಬೈತಾರೆ, ಏನೋ ನೀನು ಲೇಟು ಕಣ ಹಂಗೆ ಹಿಂಗೆ ಅಂತ. ಅಯ್ಯಾರ್ದು ಇದ್ದಿದ್ದೆ ಅಂದ್ಕೊಂಡು ಸುಮ್ಮನೆ ಕೂರ್ತಾನೆ ಹಿಂದೆ. ಈಗ ಹಿಂದೆ ಬೇರೆ ಕೂರ್ಬೇಕು ನಮ್ಮ ಸಿಸಿ. ಬೈತಾರೆ ಬೈತಾರೆ, ನಮ್ಮ ಬೈತಾರೆ ನೋಡಿ, ನಮ್ಮ ಬೈದ್ರು ಅವನಿಗೆ. ಏನೋ ಮಲ್ಕೊಂಬಿಟ್ಟಿದ್ಯೇನೋ, ಇನ್ನೂ ಬಂದಿರ್ವಲ್ಲ ನೀ. ಆಯ್ತು ಹೋಗ ಸಂಜೆ ಹಿಂದೆ ಸ್ವಲ್ಪ ಹೊತ್ತು ಮಲ್ಕೊಂಬಿಡು ಆರಾಮಾಗಿ. 7-seater ಮೀ ಶಾ, ಪ್ಯಾಂಟ್ ಎತ್ಬಿಡು ಶಾ, ಅದು ಎತ್ಬಿಡು ಶಾ, ಪ್ಯಾಂಟ್ ಪೀಸ್ ಕೊಡೋದೆಲ್ಲ. ಹಿಂದೆಗಡೆ ಸೀಟರ್ ಮಲ್ಕೊಂಬಿಟ್ಟಿದ್ದೆ ಸ್ವಲ್ಪ ಹೊತ್ತು, ಎಲ್ಲ ಇಳ್ದೋಗ್ಬಿಟ್ಟವ್ರೆ ಬ್ರೇಕ್ಫಾಸ್ಟ್. ನಿಮ್ಗೆ ಎಬ್ಬಿಸ್ಲೇ ಇಲ್ಲ, ನಾನು ಹೆಂಗೂ ತಿನ್ನಂಗಿಲ್ಲ ಆಚೆ, ಬಟ್ ಸ್ಟಿಲ್ ಲಾಗಾದರೂ ಮಾಡೋಣ ಬನ್ನಿ. ಶೂಸ್ ನಾ ಕಾರಲ್ಲೇ ಬಿಟ್ಬಿಟ್ಟಿದ್ದೀನಿ, ನನ್ನ ಬಿಟ್ಟು ಹೆಂಗೆ ಇಳಿಸ್ತವ್ರೆ. ಸರಿಯಾಗಿ ತಿಂದು ಬಿಲ್ನ ನನ್ನ ಕೈ ಕೊಟ್ಟು ಹೋಗ್ಬಿಟ್ರು ನೋಡಿ ಎಲ್ಲ. ಈಗ ಪ್ರೋಟೀನ್ ಕುಡಿತಾ ಇದ್ದೀನಿ, ನಾನೇನೋ ತಿಂದಿಲ್ಲ ಬಿಕಾಸ್ ನಾನು ತಿನ್ನಂಗಿಲ್ಲ ಇಲ್ಲೆಲ್ಲ, ಅದಕ್ಕೆ ನನ್ನ ಸ್ಮೂತಿ ಕೊಡ್ಬಿಟ್ಟು ಮತ್ತೋಗಿ ಹಿಂದೆ ಮಲ್ಕೋತೀನಿ. ಗೈಸ್ ಒಳ್ಳೆ ನಿದ್ದೆ ಹೊಡ್ಕೊಂಡು ಮಸ್ತಾಗಿ ಮಲ್ಕೊಂಡು ಹಿಂದ್ಗಡೆ ನೆಮ್ಮದಿಯಾಗಿ ಬಂದಿದ್ದೀನಿ. ನನ್ಗೆ ಗೊತ್ತೇ ಇರಲಿಲ್ಲ ಅಷ್ಟು ಆರಾಮಾಗಿ ಮಲ್ಕೋಬೋದು ಹಿಂದೆ ಅಂತ, ಹಂಗೆ ಮಲ್ಕೊಂಬಿಟ್ಟೆ, ನಿದ್ದೆ ಇರಲಿಲ್ಲ ಅದಕ್ಕೆ. ನೋಡಿ ಅಣ್ಣಂದು ಬ್ಯಾನರ್ ಹಾಕ್ಬಿಟ್ಟವ್ರೆ. ಸೊ ಈಗ ಇಲ್ಲಿ ಆದಿವಾಸಿಗೆ ನಾವು ಲಾಸ್ಟ್ ಟೈಮ್ ಬಂದಿದ್ವಲ್ಲ ಅದ್ರದ್ದು ಕಂಟಿನ್ಯೂಟಿ ಪಾರ್ಟ್ ಅಂದ್ಕೊಳ್ಳಿ. ನಾವು ಎಣ್ಣೆ ಯೂಸ್ ಮಾಡಿ ನಮ್ಮ ರಿಸಲ್ಟ್ ಏನಾಗಿತ್ತು ಮತ್ತು ನಮ್ಗೆ ಖಾಲಿ ಆಗಿರೋ ಎಣ್ಣೆನ ಮತ್ತೆ ವಾಪಸ್ ಇಸ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದೀವಿ. ಬನ್ನಿ ಹೋಗೋಣ. ಜ್ಯೂಸ್ಗಳು ಬಂದಿದೆ, ನನಗೆ ನೀರು ಸಾಕು, ಥ್ಯಾಂಕ್ ಯು ಬಾಯ್. ಗೈಸ್ ನಮ್ಮ ಸಿ ಸಿ ಇದನ್ನು ತಿಂತಾನಂತೆ, ಅವನು ಇದನ್ನು ಫುಲ್ ತಿನ್ಬಿಟ್ರೆ ಅವನಿಗೆ 2 ಬಾಟ್ಲು ಆಯಿಲ್ ನಾನು ಕೊಡಿಸ್ತೀನಿ ಬ್ರೋ. ಇವನು ಇದನ್ನು ಫುಲ್ ತಿಂದರೆ ಅವ್ನಿಗೆ 2 ಬಾಟ್ಲು ಆಯಿಲ್ ಆಯ್ತಾ. ತಿನ್ನು ತಿನ್ನು ನೀನು, ಫಸ್ಟ್ ತಿನ್ನು, ಫುಲ್ ತಿನ್ಬೇಕು, ಫುಲ್ ತಿನ್ಬೇಕು. ಅದೇ ಮೂತಿ ಹೆಂಗೆ ಮಾಡ್ತಾ ಇದೆಯಾ,
ನಗ್ಬೇಕು, ರಿಯಾಕ್ಷನ್ ಕೊಡಬಾರ್ದು. ಫುಲ್ ತಿನ್ನ, ಒಂದ್ ಬೈಟಿಗೆ ಹಂಗ ಆಡ್ತಿದ್ಯಾ? ಎಷ್ಟು ನಾವು ಲಾಸ್ಟ್ ಟೈಮ್ ತೊಗೊಂಡು ಹೋಗಿದ್ದು 2 ಬಾಟ್ಲು, 2 ಬಾಟ್ಲಲ್ಲಿ ನಮ್ಮ ಸಿಸಿಗೆ ಅರ್ಧ, ನನಗರ್ಧ, ನಮ್ಮ ಟುಮ್ಟುಮ್ ಅರ್ಧ, ನಮ್ಮ ಅಪ್ಪ ಅಮ್ಮ ಅರ್ಧ ಯೂಸ್ ಮಾಡಿದ್ರು. ಸೊ ಅದಕ್ಕೆ ನಾವು ಇನ್ನೂ ಈಗ ಕರೆಕ್ಟಾಗಿ ಪ್ರಾಪರಾಗಿ ಎಲ್ರಿಗೂ ಸಾಲೋ ಅಂತಷ್ಟು ಪ್ರಾಡಕ್ಟ್ನ ತೊಗೊಂಡು ಹೋಗ್ತಾ ಇದ್ದೀವಿ. ಗೈಸ್, ಸೊ ನಾನು ಒಂದು ವಿಡಿಯೋಲಿ ನೋಡಿದೆ, ಇವರು ಪಾಮ್ ಆಯಿಲ್ ಯೂಸ್ ಮಾಡಿಬಿಟ್ಟು ಎಣ್ಣೆನ ಮಾಡ್ತಾರೆ ಅಂತ ವಿಡಿಯೋ ನೋಡಿದ್ದು ನಾನು. ಸೊ ಇದೆಲ್ಲ ನಮ್ಮ ಮುಂದೆನೇ ಪ್ರೂಫು. ಕೈ ಹಾಕ್ಬೋದಾ ಸರ್? ನೋಡಿ, ಎಲ್ಲ ಕೊಕೊನೆಟ್ ಆಯಿಲ್, ಎಲ್ಲ ಕೊಕೊನೆಟ್ ಆಯಿಲ್. ಹೌದು, ಹೌದು, ಕೊಕೊನೆಟ್ ಆಯಿಲ್. ಇದರಲ್ಲೆಲ್ಲ ನನ್ನ ಮುಂದೆನೇ ಕೊಕೊನೆಟ್ ಆಯಿಲ್ನ ತೋರಿಸ್ತಾ ಇದ್ದಾರೆ. ಯಾವುದೇ ಥರ ಪಾಮ್ ಆಯಿಲ್ ಅಂತೂ ಇಲ್ಲ. ಆಯಿತಾ, ಅದು ನನ್ನ ಮುಂದೆನೇ ಅದ್ರಲ್ಲಿ ಹಾಕ್ತಾರಲ್ಲ. ಈಗ ಒಂದ್ ದಿನ ಎರಡು ದಿನ ಬಿಟ್ಬಿಟ್ರೆ ತುಂಬಾ ಗಟ್ಟಿ ಆಗ್ಬಿಡುತ್ತೆ. ಹೌದು ಹೌದು ಹೌದು. ಈಗ ನೋಡಿ, ಸೊ ಇದು ಆಯಿಲ್ ನೀವೇ ಮಾಡ್ಸದಾ? ಒಂದ್ಸರಿ ಎಷ್ಟು ಮಾಡ್ತೀರಾ ಸರ್? ಸರ್, ಒಂದ್ಸರಿ ಅಂದ್ರೆ ಒಂದು 20 ಕ್ಯಾನ್ ಹಾಕ್ತೀವಿ ಸರ್. ಒಂದ್ಸರಿಗೆ 20 ಕ್ಯಾನ್ ಆಯಿಲ್? 20 ಕ್ಯಾನ್ ಹಾಕ್ತೀವಿ. ತುಂಬಾ ಬೇಕಲ್ಲ ಸರ್, ಇದು ನ್ಯಾಚುರಲ್ ಆಗಿ. ನಮ್ಮ ಹತ್ರ ನಿಮ್ ಕಡೆಯಿಂದ ಎಷ್ಟೋ ಜನ ಬಂದಿದ್ದಾರೆ ಸರ್, ನೋಡಿ ತಗೊಂಡೋಗಿದ್ದಾರೆ. ಒಂದ್ ಬಾಟಲ್ ತಗೊಳ್ಳೋರು ಫ್ಯಾಮಿಲಿಗೆ ತಗೊಂಡೋಯ್ತಾರೆ ಸರ್. ಅದಕ್ಕೆ ನೋಡಿ, ಫ್ಯಾಮಿಲಿನ ಕರ್ಕೊಂಬರೋದು ಬಂದ್ರೆ ಎಲ್ಲ ಸರಿ. ಸೊ ಈಗ ಅದು ಫುಲ್ ತುಂಬ್ತಾರೆ ಕೊಕೊನೆಟ್ ಆಯಿಲ್ ಅಲ್ಲಿ. ಯಾವ್ದೇ ತರದ್ದು ನನ್ನ ಗ್ಯಾರಂಟಿ ಯಾವುದು ಪಾಮ್ ಆಯಿಲ್ ಅಂತ ಯೂಸ್ ಮಾಡ್ತಾರೆ, ಬಿಕಾಸ್ ನಾನು ಈಗ ನನ್ನ ಕಣ್ಮುಂದೆ ನೋಡಿದೀನಿ. ಅಂಡ್ ಎಲ್ಲ ನನ್ನ ಮುಂದೆ ಹಾಕ್ತಿರೋದ್ರಿಂದ ಐ ಕ್ಯಾನ್ ಸ್ಮೆಲ್ ಇಟ್. ಕೊಕೊನೆಟ್ ಆಯಿಲ್ ಇಲ್ಲ ಬೇರೆ ಆಯಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ ನೋಡಿದ್ರೇನೆ. ನೋಡಿದ್ರೆ ಗೊತ್ತಾಗ್ತಿದ್ರು, ಅಟ್ಲೀಸ್ಟ್ ಸ್ಮೆಲ್ ಮಾಡಿದ್ರೆ ಗೊತ್ತಾಗುತ್ತೆ ಕೊಕೊನೆಟ್ ಆಯಿಲ್. ಆಹ್, ಸಂಜೆಗೆ ತೋರ್ಸೋಣ. ಸಂಜೆ ಕೊಕೊನೆಟ್ ಅಲ್ಲ ಬಲ್ಲೇ, ಅದು ಇನ್ನು ತಿಂತೇನೆ ಅವನೇ, ಇನ್ನು ತಿಂತೇನೆ ಅವನೇ. ಹೂನಾ, ಸಂಜೆಗೆ ನೋಡಿ ಇಲ್ಲೆಲ್ಲ ಬಂದಿದೆ. ಬಂದೇ ಬಂದಿಲ್ಲ ಒಂಚೂರು ಬರ್ತಿದ್ಯಾ? ಏ ಶಿವನ್, ಏನಕ್ಕೆ ಬಂದ ಅಂದ್ರೆ ನಾನು ತಗೋಬೇಕು ಶಾ, ನಂಗೊಂದೆರಡು ಬಾಟ್ಲು ಅಂತ ಅವ್ರ ಹತ್ರ ಡೀಲ್ ಮಾಡ್ಕೋ ಫಸ್ಟ್. ಬ್ರೋ, ನಂಗೊಂದೆರಡು ಬಾಟ್ಲು ಬೇಕು ಅಂತ ಹೇಳು. ಹೇಳ್ಬಿಟ್ಟಿದ್ಯಾ? ಅದು ತಿನ್ನು. ನಮ್ಮ ಅಮ್ಮ ತಿಂದೇ ಬಿಟ್ರು ಒಂದು ಫುಲ್ಲು. ಸೊ ಅದೆಲ್ಲ ಗಿಡ ಮೂಳಕೆಗಳು ನೋಡಿ, 108 ಅನ್ನೂ ಜಾಸ್ತಿ ಇದಾವೆ, ಬಟ್ ಇಲ್ಲಿ ಇಟ್ಟಿಲ್ಲ ಅಷ್ಟು. ಬಟ್ ಈಗ ಇರೋದು ಇದೆಲ್ಲ ಹಾಕ್ತಾರೆ. ಹ್ಮ್, ಮತ್ತೆ ಅವರು ಗಾಣ ಇದು ಮಾಡ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಈಗ ಖಾಲಿ ಕ್ಯಾನ್ ಅಲ್ವಾ ಇದು, ಅದ್ರಲ್ಲಿ ಸನ್ಫ್ಲವರ್ದು ಸ್ಟಿಕರ್ ಇದ್ಬಿಡುತ್ತೆ. ಅದರಿಂದ ಅದು ಸನ್ಫ್ಲವರ್ ಹಾಕ್ತಾ ಇದ್ರಂತ ತಿಳ್ಕೊತಾರೆ. ಸೊ ಇದು ಮನೇಲಿ ಮಾಡಿರೋ ಆಯಿಲ್ನ ಕ್ಯಾನ್ಗೆ ಹಾಕಿ ಕಳ್ತಿರೋದಲ್ವಾ? ಸಂಜೆ ಫುಲ್ ಬೇಜಾರ ಆಗ್ಬಿಟ್ಟವನೆ ಅಂಕ ಅಣ್ಣಂದು ಸೇರ್ಸ್ ನೋಡಿ, ಸಂಜೆ ಬೇಜಾರ ಆಗ್ಬಿಟ್ಟು ಸೈಡ್ ಹೋಗ್ಬಿಟ್ಟು. ಹೆಂಗ ಹಾಳಾಗಿದ್ ಗೊತ್ತಾ? ನಾನು ಹೇಳಿದೀನಿ ಒಂದು ವ್ಲಾಗಲ್ಲಿ, ಮತ್ತೆ ಹೇಳ್ತೀನಿ, ಏನೇನೋ ಕಲರ್ ಎಲ್ಲ ತಲೆಗೆ ಹಚ್ಬಿಟ್ಟು ಹಾಳು ಮಾಡ್ಕೊಂಡೆ. ಅದು ಸ್ಕಾಲ್ಪ್ಗೆಲ್ಲ ಹಚ್ಕೊಂಡು ಉಚ್ಕೋತಾ ಇದ್ದ ಕಲರ್ನ. ಇನ್ನು ತಿಂತಾನೆ ಅವನೇ ಗೈಶಿವನು. ಅಮ್ಮ ಬಾದಾಮಿಲ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ರು ನೋಡಿ ಗೈಸ್. ನಾನೇ ಹೋಗಿ ಜಡಿಬೂಟಿಗಳನ್ನ ಹಾಕ್ತೀನಿ ನೋಡಿ ಎಣ್ಣೆ ಗೈಸ್. ಇದನ್ನ ತಿಂದ ಬೀಜ ಆಯ್ತು, ಫುಲ್ ತಿನ್ಬೇಕಪ್ಪ. ಬೀಜ ಸಮೇತ ತಿನ್ಬೇಕು, ಬೀಜ ಸಮೇತ ತಿನ್ಬೇಕು. ಇನ್ನೊಂದ್ಚೂರು ತಿನ್ಬಿಡಿ, ಇನ್ನು ಖಾಲಿ ಮಾಡು, ಫುಲ್ ಖಾಲಿ ಮಾಡು. ಈಗ ಇದೆಲ್ಲ ಗಿಡಮೂಲಿಕೆಗಳು ಐತಲ್ಲ, ಎಲ್ಲ 108 ತರ ಗಿಡಮೂಲಿಕೆಗಳು ಇದೆ. ಇದೆಲ್ಲ ನಾವು ನಿಮ್ ಕಣ್ಣಿಂದೆ ನಾವು ಎಣ್ಣೆಗೆ ಹಾಕಿ ನಾವು ತಯಾರು ಮಾಡ್ತೀವಿ. ಓಕೆ, ಸೊ ಲಾಸ್ಟ್ ಟೈಮ್ ತರ ಇದೆಲ್ಲ ಈಗ ಎಣ್ಣೆಗೆ ಹಾಕ್ತಾರೆ. ನಾನು ಒಂದಷ್ಟು ಐಟಮ್ನ ಹಾಕ್ತೀನಿ ನೋಡಿ. ನೋಡಿ ಚಿಂತವನ್ ಎಷ್ಟು ಈ ಪ್ರೊಸೀಜರ್ನ ಎಷ್ಟೋ ಜನ ಮನೇಲಿ ಫಾಲೋ ಮಾಡ್ತಾರೆ. ಅಮ್ಮನು ಏನೇನೋ ಮೇತಿ ಗೀತಿ ಎಲ್ಲ ಏನೇನೋ ಹಾಕೊಟ್ಟು ಮಾಡ್ತಾ ಇದ್ರು ಮುಂಚೆ, ಬಟ್ ಇದು ಒಂದು ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಇಟ್. ನಾವು ಇಷ್ಟೆಲ್ಲ ಹಾಕಲ್ಲ, ನಾವು ನಮ್ಮ ಅಮ್ಮ 3-4 ಐಟಮ್ ಕರ್ಬೇವು ಗಿರ್ಬೇವೆಲ್ಲ ಹಾಕ್ಬಿಟ್ಟು ಮಾಡಿಟ್ಕೋತಾರೆ ಬಾಟ್ಲಲ್ಲಿ. ಆ ಥರ ಇದು ಒಂದು ಎಕ್ಸ್ಟ್ರೀಮ್ ವರ್ಜನ್ ಆಫ್ ಇಟ್.
ಸರ್ ನೋಡಿ, ಈಗ ಒಂದಿನ ಫುಲ್ ಬಿಟ್ಬಿಡ್ತೀರಲ್ಲ ಸರ್, ಈಗ ಒಂದಿನ ಫುಲ್ ಸ್ಲೋ ಮಾಡಿ ಬಿಟ್ಬಿಡ್ತಾರೆ ಗ್ಯಾಸ್. ಒಂದ್ ಸಿಲಿಂಡರ್ ಹೋಗುತ್ತಾ? ಹೌದಾ, ಒಂದ್ ಸಿಲಿಂಡರ್ ಹೋಗುತ್ತೆ ನೋಡಿ. ಹೌದಾ, ಖಾಲಿ ಸರ್? ಇದೇ ತರ ನಾವು 108 ತರ ಗಿಡು ಮುಲ್ಗಿಗಳು ಎಣ್ಣೆಗೆ ಹಾಕ್ಬಿಟ್ಟು ನಾವು ಸ್ವಂತ ಮಾಡೋದು ಇದೇ ಆಯಿಲ್ ಸರ್. ಅದು ಇದು ಆಯಿಲ್ ಯೂಸ್ ಮಾಡಿದ್ರೆ ತಲೆ ಕೂದಲು ಉದುರೋದು ಸ್ಟಾಪ್ ಆಗುತ್ತೆ, ತಲೆ ಕೂದಲು ಗಟ್ಟಿ ಮಂದವಾಗಿ ಚೆನ್ನಾಗಿ ಕೂದಲು ಬೆಳೀತದೆ ಸರ್. ಇದು ನಾವು ಸ್ವಂತವಾಗಿ ಯೂಸ್ ಮಾಡ್ತೀವಿ. ಹೌದು, ನಾವು ಯೂಸ್ ಮಾಡಿ ನಮ್ಮ ರಿಸಲ್ಟ್ ನೋಡಿ ನಮ್ಮ ತಾತ ಮುಂತಾತ ಕಾಲದಿಂದನು ಮಾಡ್ಕೊ ಬರ್ತಾರೆ. ನಾವು ನಾವು ಹಕ್ಕಿ ಪಿಕ್ಕಿ ಆದಿವಾಸಿ ಕಮ್ಯುನಿಟಿದು ಊರು ಸರ್ ಇಲ್ಲಿ ಬಂದಿರೋದು. ಇದು ಪ್ರಾಡಕ್ಟ್ ಅಂದ್ರೆ 100% ನ್ಯಾಚುರಲ್ ಆಗಿರುತ್ತೆ, ಜೆನ್ಯೂನ್ ಆಗಿ ನಾವು ಮಾಡ್ತೀವಿ. ಇದು ಇದು ಯಾವುದು ಕೆಮಿಕಲ್ಲು ಅದೆಲ್ಲ ನಾವು ಯಾವುದು ಇದರಲ್ಲಿ ಮಿಕ್ಸ್ ಮಾಡಲ್ಲ. ಅಂದ್ರೆ ಇದು ಕಸ ಕಡ್ಡಿನೂ ಅಲ್ಲ, ಎಲ್ಲ ಗಿಡಮೂಲಿಕೆಗಳು ನಿಮ್ ಮುಂದೆ ತೋರಿಸ್ಬಿಟ್ಟು ನಾವು ಮಾಡಿದೀವಿ. ಅಂದ್ರೆ ಕೆಲವರು ವಿಡಿಯೋ ಮಾಡಿ ಎಲ್ಲ ಫೇಕ್ ಅಂತ ಹಾಕಿದ್ದಾರೆ, ಬಟ್ ನಮ್ಮ ಹತ್ರ ತಗೊಂಡು ಯೂಸ್ ಮಾಡೋರು ಮತ್ತೆ ಮತ್ತೆ ಬಂದು ತಗೊಂಡೋಯ್ತಾರೆ ಸರ್. ನಾವೇ ಬಂದಿದೀವಲ್ಲ. ಮತ್ತೆ ಸರ್ ಈ ತರ 2 ಬಾಟ್ಲು 6 ತಿಂಗಳು ಲೇಡೀಸ್ಗೆ ಹಚ್ಚಿದ್ರೆ 1 ವರ್ಷಕ್ಕೆ ಕೂದಲು ಬೆಳೆಯುತ್ತೆ ಸರ್. ನಮ್ಮ ಮಿಸ್ಸೆಸ್ ನಾವು ಲೇಡೀಸ್ ಜೆಂಟ್ಸ್ ಎಲ್ಲ ಇದೇ ಆಯಿಲ್ ಯೂಸ್ ಮಾಡೋದು. ಈ ತರ 1 ಬಾಟ್ಲು 3 ತಿಂಗಳು ಬರುತ್ತೆ ಜೆಂಟ್ಸ್ಗೆ, 2 ಬಾಟ್ಲು 6 ತಿಂಗಳು ಯೂಸ್ ಮಾಡಿದ್ರೆ ನಮ್ಮ ತರನೇ ಕೂದಲು ಬೆಳೀತದೆ ಸರ್. ನಾವು ಎಲ್ಲ ಇದೇ ಯೂಸ್ ಮಾಡೋದು. ಕೂದಲು ಗಟ್ಟಿ ಮಂದವಾಗಿರುತ್ತೆ, ದಪ್ಪವಾಗಿರುತ್ತೆ, ಕೂದಲು ಉದ್ರಲ್ಲ. ಇರೋ ಕೂದಲಾದ್ರೂ ಉಳಿಸ್ಕೋಬೇಕಂದ್ರೆ ಈ ಆಯಿಲ್ ನ ಯೂಸ್ ಮಾಡಿ. ಹೇರ್ ಫಾಲ್ ಆಗ್ತೈತಾ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಡ್ಯಾಂಡ್ರಫ್ ಇದ್ರೆ ಡ್ಯಾಂಡ್ರಫ್ ಹೋಗುತ್ತೆ, ಕೂದಲು ಸ್ಟ್ರಾಂಗ್ ಆಗಿರುತ್ತೆ. ಇರೋ ಕೂದಲು ಉಳಿಸ್ಕೋಬೇಕಂದ್ರೆ ಈ ಆಯಿಲ್ ನ ಪರ್ಚೇಸ್ ಮಾಡಿ ಯೂಸ್ ಮಾಡಿ 100% ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ಸೊ ಲಾಸ್ಟ್ ಟೈಮ್ ನಾನು ಕಮ್ಮಿ ಬಾಟ್ಲು ತಗೊಂಡೋಗಿದ್ದೆ, ಈ ಸರಿ ನಮ್ಮ ಒಂದು ಕೋರ್ಸ್ ಶುರು ಮಾಡ್ತಾರೆ, ನಮ್ಮ ದೊಡ್ಡಮ್ಮ ಕೋರ್ಸ್ ಶುರು ಮಾಡ್ತಿದ್ದಾರೆ, ಇವನು ಕೋರ್ಸ್ ಶುರು ಮಾಡ್ತಾನೆ, ನಮ್ಮ ಸಂಜಯ್ ಮೇನ್ ಕೋರ್ಸ್ ಶುರು ಮಾಡ್ತಿದ್ದಾನೆ, ನಾನು ಕೋರ್ಸ್ ಶುರು ಮಾಡ್ತೀನಿ, ಅಪ್ಪನು ಕೋರ್ಸ್ ಶುರು ಮಾಡ್ತಿದ್ದಾರೆ. ಆಫ್ಟರ್ 3 ಮಂತ್ಸ್ ಬಂದ್ರೆ ಸಾಕಲ್ಲ ಸರ್ ರಿಸಲ್ಟ್? 3 ಮಂತ್ಸ್ ಬಿಟ್ಟು ನಾವು ಇಲ್ಲಿ ಬರ್ತೀವಿ. ಡನ್. ಸರ್ ದುಬೈಯಿಂದ ಬಂದಿರೋದು, ಇದು ನೋಡ್ಬೇಕು ಅಂತಾನೆ ಬಂದಿರೋದು ಅವರು. ಹೌದು, ಡನ್. ಗೈಸ್ ಅಲ್ಲಿರೋ ನಂಬರ್ ಇದು ಮತ್ತೆ ಇದೆರಡು ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ. ಲಾಸ್ಟ್ ಟೈಮು ನನ್ನಿಂದ ತುಂಬ ಜನ ಆರ್ಡರ್ ಮಾಡಿದ್ರಿ ಅಂತ ಹೇಳಿದ್ರು ಸರ್. ಸೊ ಈ ಥರ ಇನ್ನೂ ಟ್ರಸ್ಟೆಡ್, ನಥಿಂಗ್ ಟು ವರಿ. ನಾನೇ ನನ್ನ ಕೈಯಾರ ಎಲ್ಲ ಏನೋ ಗಿಡಮೂಲಿಕೆಗಳನ್ನ ಹಾಕಿರೋದಿಲ್ಲ, ನಾನು ನಮ್ಮ ಅಪ್ಪ ನಮ್ಮ ಅಮ್ಮ ನಮ್ಮ ದೊಡ್ಡಮ್ಮ ಎಲ್ಲ ಸೇರಿ ಹಾಕಿರೋದು. ಯಾವುದೇ ಥರದ್ದು ಏನು ಕಸ ಕಡ್ಡಿ ಎಲ್ಲ ಏನು ಹಾಕಿಲ್ಲ, ಎಲ್ಲ ಜೆನ್ಯೂನ್ ಪ್ರಾಡಕ್ಟ್ ಹಾಕಿದ್ದೀವಿ, ಎಣ್ಣೆ ಕೊಬ್ಬರಿ ಎಣ್ಣೆನೇ ಹಾಕಿರೋದು. ಸೊ ನಮ್ಮ ಮನೇಲಿ ಏನು ಮಾಡ್ತಿದ್ರು ಯೂಶ್ವಲಾಗಿ, ಈಗ ನಮ್ಮ ಅಜ್ಜಿಗಳೆಲ್ಲ ಮಾಡ್ತಿದ್ರು ನೋಡಿ, ಒಂದಷ್ಟು ಎಲ್ಲ ಇದೆಲ್ಲ ಎಲ್ಲ ಐಟಮ್ಸ್ ಹಾಕ್ತಿರಲ್ಲ, ಒಂದಷ್ಟು ಮೇನ್ ಮೇನ್ ಐಟಮ್ಸ್ನ ಹಾಕ್ತಿದ್ರು, ಅಂದರೆ ಕರ್ಬೇವು ಇಂಥವೆಲ್ಲ ಹಾಕ್ಬಿಟ್ಟು ಬಾಟ್ಲು ಮಾಡಿಟ್ಕೊಳ್ಳೋರು. ಅದೇ ಥರದ್ದು ಇದು ಎಕ್ಸ್ಟ್ರೀಮ್ ವರ್ಜನ್ ನಾನು ಹೇಳ್ದಂಗಾಗಲೇ. ಸೊ ಇದನ್ನು ಯೂಸ್ ಮಾಡಿ ನೀವೂ ಟ್ರೈ ಮಾಡಿ, ಎಲ್ಲೆಲ್ಲೋ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ಏನೇನಕ್ಕೋ ಖರ್ಚು ಮಾಡ್ತೀವಿ, ಟ್ಯಾಬ್ಲೆಟ್ಗಳಿಗೆ ಅದಕ್ಕೆ ಕರೆಕ್ಟ್ ಅಲ್ಲ ಸರ್, ಯಾವುದಕ್ಕೋ ಖರ್ಚು ಮಾಡ್ತೀವಿ. ಒಂದು ಸರಿ ಇದೆಷ್ಟಿದೆ ಸರ್ 2 ಬಾಟ್ಲಿಗೆ ಈಗ? ಸರ್ ಒಂದು ಬಾಟಲ್ ತಗೊಂಡ್ರೆ 1500. ನಾವು ನಮ್ಮ ಕರ್ನಾಟಕದಲ್ಲಿ ನಿಮ್ಮ ಕಡೆಯಿಂದ ಬಂದ್ರೆ 200 ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ ಸರ್. 2 ಬಾಟಲ್ ತಗೊಂಡ್ರೆ 2500 ಕಳಿಸ್ತೀವಿ, ಡೆಲಿವರಿ ಚಾರ್ಜ್ ಕೂಡ ಫ್ರೀ ಆಗಿ ಮಾಡ್ಕೊಡ್ತೀವಿ, ಡಿಸ್ಕೌಂಟ್ ಕೂಡ ಕೊಡ್ತೀವಿ ಸರ್. ಓಕೆ, ಸೊ 2 ಬಾಟಲ್ ಅಲ್ಲಿ ಒಂದು ಇಬ್ಬರು ಹಚ್ಬೋದಲ್ವಾ? ಆಮೇಲೆ ಖಾಲಿ ಆದ್ಮೇಲೆ ಇನ್ನೂ ತರ್ಸ್ಕೊಳ್ಳಿ, ಒಂದೇ ಸರಿ ಎಲ್ರಿಗೂ ಒಂದೊಂದು ಸಪ್ರೇಟ್ ಸಪ್ರೇಟ್ ತರಿಸ್ಬೇಕು ಅಂತೇನಿಲ್ಲ, 2 ತರ್ಸ್ಕೊಳ್ಳಿ, ನಿಮ್ಮ ಮನೆಯವರೆಲ್ಲ ಯೂಸ್ ಮಾಡಿ, ರಿಸಲ್ಟ್ ಸ್ಲೋ ಸ್ಲೋ ಆಗಿ ಬಂದಾಗ ಇನ್ನೂ ಬೇಕಿದ್ರೆ ತರ್ಸ್ಕೊಳ್ಳಿ ಅಷ್ಟೇ. ಸೊ ಇಲ್ಲಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನೆಗೆಟಿವ್ ಆಯಿಲ್ ಟೀಮ್ ಆಗ್ಬಿಟ್ಟವ್ರೆ, ಇವರಿಬ್ರು ಟೀಮ್ ಆಗ್ಬಿಟ್ಟವ್ರೆ, ನಮ್ಮ ಅಮ್ಮಂಗೆ ಗುರುಸ್ತವ್ರೆ, ಇಬ್ರು ಟೀಮ್ ಆಗಿ ನಮ್ಮ ಅಮ್ಮಂಗೆ ಗುರುಸ್ತವ್ರೆ, ನಮ್ಮ ರೋಸ್ಟ್ ಆಗ್ಬಿಟ್ಟವ್ರು ನೋಡಿ. ಇಲ್ಲಿ ಗೈಸ್, ಸೊ ಈ ತರ ಇವ್ರದ್ದು ಫೋಟೋ ಬಂದ್ರೆ ಮಾತ್ರ ಒರಿಜಿನಲ್ ಅಂತ ಅರ್ಥ. ಸೊ ಈ ತರ ಫೋಟೋ ಬಂದ್ರೆ ಮಾತ್ರ ತಗೊಳ್ಳಿ ಗೈಸ್. ಸೊ ನಾವು ಇಲ್ಲಿಂದ 10 ಎಣ್ಣೆ ಬಾಟ್ಲು ತಗೊಂಡು ಹೋಗ್ತಾ ಇದೀವಿ ಇವಾಗ. ಬಿಕಾಸ್ ನಾನು ಹೇಳ್ದಂಗೆ ಎಲ್ಲರೂ ಒಂದೊಂದು ಕೋರ್ಸ್ ಮಾಡ್ತಾ ಇದೀವಿ, ಅವನೊಂದು ಕೋರ್ಸು, ಅವ್ರದ್ದೊಂದು ಕೋರ್ಸು, ಅವ್ರದ್ದೊಂದು ಕೋರ್ಸು, ಅವ್ರು ದುಬೈಗೆ 4 ತೊಗೊಂಡು ಹೋಗ್ತಾವ್ರೆ, ನಮ್ಮ ಅಮ್ಮದೊಂದು ಕೋರ್ಸು, ನಂದೊಂದು ಕೋರ್ಸು. ಸೊ ಎಲ್ಲರದ್ದು ರಿಸಲ್ಟ್ ತೊಗೊಂಡು 3 ತಿಂಗಳ ಆದ್ಮೇಲೆ ಬರ್ತೀವಿ, ಆಯ್ತಾ? ಪ್ಯಾಕ್ ಮಾಡ್ತಾ ಇದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಬೈ 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 ಬೈ, ಥ್ಯಾಂಕ್ ಯು ಬಾ, ಥ್ಯಾಂಕ್ ಯು, ಬೈ ಬೈ, ಥ್ಯಾಂಕ್ ಯು, ಥ್ಯಾಂಕ್ ಯು, ಬೈ. ಗೈಸ್, ಸಖತ್ ಸ್ವೀಟ್ ಪೀಪಲ್. ನಾವೆಲ್ಲ ಅನ್ಕೋತೀವಿ ರೂಡ್ ಆಗಿರ್ಬೋದೇನೋ, ಅವ್ರು ನೋಡಿ ಒಂಚೂರು ಎದುರ್ತೀವಿ, ಏನಾದರೂ ರೂಡಾಗಿ ಮಾತಾಡ್ಬಿಡ್ತಾರೆ ಅಂತ, ಬಟ್ ತುಂಬ ಸ್ವೀಟ್ ಆಗಿದ್ದಾರೆ, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಬಂದ ತಕ್ಷಣ ಫಸ್ಟ್ ಜ್ಯೂಸ್ ತಂದ್ಬಿಟ್ರು, ಈ ಸರಿ ಫಸ್ಟ್ ಜ್ಯೂಸು, ತಿನ್ನಕ್ಕೆ ಯಾರು ಬೇಕಾ ನೀರು ಎಲ್ಲ ತುಂಬ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾರೆ. ಆ್ಯಂಡ್ ಯಾ, ಈಗ ಬನ್ನಿ ಹೋಗೋಣ ಎಣ್ಣೆ ಎತ್ಕೊಂಡು. ಎ ಸಿ ಏನಪ್ಪ ಎ ಸಿ ಹಿಂದೆ ಹಿಡ್ಬೇಕು. ಗೈಸ್, ಒಳ್ಳೆ ನಿದ್ದೆ ಅಂತೂ ಆಗಿತ್ತಲ್ಲ, ಈಗ ಫುಲ್ ಎನರ್ಜಿಲಿ ಇದ್ದೀನಿ. ಬನ್ನಿ ವಾಪಸ್ ಬೆಂಗಳೂರು. ಏ, ಮೈಸೂರು ಪ್ಯಾಲೇಸ್ ನೋಡೋಣ, ಮೈಸೂರು ಪ್ಯಾಲೇಸ್ ಹೋಗ್ಬಿಟ್ಟು ಹೋಗೋಣ. ಲಾಸ್ಟ್ ಟೈಮ್ ಟೈಮ್ ಇರಲಿಲ್ಲ, ಈ ಸರಿ ಟೈಮ್ ಇದೆ. ಸೊ ಒಳ್ಳೆ ಸಂಸ್ಕೃತ ಕಲ್ತಿಲ್ಲ ಸಂಜಯ್ ನೋಡಿ, ಮಧ್ಯ ರೋಡಲ್ಲಿ ಮೂತ್ರ ವಿಸರ್ಜನೆ ಹೋಗಕ್ಕೆ ನಿಲ್ಸವನೆ. ಹೋಗಿ ಎಲ್ಲೋಗ್ತಿ ಅಲ್ಲಿವರೆಗೂ ಬರ್ತೀನಿ, ಹಿಂದೆ ಹಿಂದೆನೆ ಬರ್ತೀನಿ. ಗಿಡ ಮರ ಎಲ್ಲ ಹಾಳು ಮಾಡ್ತಿಲ್ಲ, ನೇಚರ್ ಹಾಳು ಮಾಡ್ತಿಲ್ಲ.
ಗೈಸ್, ನನ್ನ ಕ್ಯಾರೆಟ್ ಮತ್ತೆ ಕುಕುಂಬರ್ ಜ್ಯೂಸ್ ತಗೊಂಬಂದಿದೀವಿ, ಇದು ನಂದು ಕುಡಿಯಕ್ಕೀಗ. ಗೈಸ್, ಹಂಗೆ ಆನ್ ದ ವೇ ಹೊರಟಿದ್ವಿ, ಫ್ರೂಟ್ಸ್ ಅಂಗಡಿ ನೋಡಿದ್ವಿ, ಫ್ರೂಟ್ಸ್ ತಗೋತಾ ಇದ್ದೀವಿ. ಸೇಪೆಕಾಯಿ, ಸೇಪೆಕಾಯಿ ಗೈಸ್, 55 ರೂಪಾಯಿ ಒಂದು ಹಣ್ಣು, 55 ರೂಪಾಯಿ ಒಂದು ಹಣ್ಣು ನೋಡಿ. ನಾನು ತಿನ್ನಲ್ಲ, ನಂಗೆ ಇದು ಇಷ್ಟ ಆಗಲ್ಲ ಸೇಪೆಕಾಯಿ. ಗೈಸ್, ನಾವು ಶೂಟ್ ಮುಗಿಸ್ಕೊಂಡು ಹೊರಟು ಈಗ ಊಟಕ್ಕೆ ಬಂದಿದ್ದೀವಿ. ನಾನು ಒಂಚೂರು ಗೀರೆಸ್ ತಿನ್ಬೋದು ಅಂತ ಹೇಳಿದ್ದಾರೆ, ಅದು ಗೀರೆಸ್ ತಿಂತಾ ಇದ್ದೀನಿ. ಮತ್ತು ಮೀನು ತಿನ್ಬೋದು ಅಂತ ಹೇಳಿದ್ದಾರೆ, ಡಯಟು ಮೀನು ತಿಂತಾ ಇದ್ದೀನಿ. ಇವನ್ ಏನು ಹೇಳಿದ್ದೆ ಶಾ, ಬಿಡು ಬರುತ್ತಲ್ಲ ನೋಡ್ಬಿಡಿ ಗೈಸ್. ಫಸ್ಟು ಸಲಾಡ್ ಬಂದಿದೆ, ಸಲಾಡ್ ತಿಂತಾ ಇದೆ, ಜಾಸ್ತಿ ಇದೆ, ಒಂದು ಐಟಮ್ ಜಾಸ್ತಿ ಇದೆ, ಹೇಳೋಕ್ಕಾಗಲ್ಲ ನಾನಷ್ಟು. ತಿಂದರೆ ಸಂಜೆ ಹೊಟ್ಟೆ ತುಂಬ ತಿಂತಾನೆ ಗೈಸ್, ನಂಗೇನಿಲ್ಲ, ಬೇಜಾರೇ ಇಲ್ಲ, ಇರೋದೇ ಒಂದು ಜೀವನ. ಏನಂತ ಸಂಜಯ್, ತಿಂದು ಸಾಯ್ಬೇಕು, ತಿಂದು ಸಾಯ್ಬೇಕು. ಗೋಪಾಲಣ್ಣ ಬೆಜ್ಜಾನ್ ಮಾಡೋರೆ, ಹ್ಯಾಂಡ್ ಶೇಕ್ ಕೊಡಿಯೋ. ಗೋಪಾಲಣ್ಣ ಇರೋರ್ಗು ಏನು ಭಯ, ಗೋಪಾಲಣ್ಣ ಅವ್ರ ಅಪ್ಪ. ನಾವು ಅಪ್ಪ ಪಕ್ಕದೇ ಇದ್ದಾರೆ ಅಂತ ನಾವು ಅಪ್ಪನ ಹೆಸರು ತಗೋತಲ್ಲ, ಅವನಿಲ್ಲ ಅಂದ್ರೆ ಕಿರಣ ಅಣ್ಣ ಅಂದಿರೋನು. ಒಂದಿಚಿ ಫಿಶ್ ಒಂದಿಚಿ, ಚಿಕನ್ ಒಂದಿಚಿ, ಚಿಕನ್ ಬಟರ್ ಮಸಾಲಾ ಒಂದಿಚಿ, ಪರೋಟ ಒಂದಿಚಿ, ಚಿಕನ್ ಫ್ರೈಡ್ ರೈಸ್ ಒಂದಿಚಿ, ಮಟನ್ ಪೆಪ್ಪರ್ ಫ್ರೈ ಒಂದಿಚಿ. ಅವಳತ್ತ ಸಂಜೆ ವಾಶ್ರೂಮ್ ಹೋಗಿದ್ದಾನೆ. ಸಾಚೆ ಬಂದ ನೋಡಿ, ಏನಾಯ್ಚಾ, ಏನ್ ನಿನ್ಗೇನು ಆಸಿಡ್ ಆಗದೆ, ನೀನೇನ್ ಮಾಡ್ದೆ ಇರೋದ ನನಗೆ ಕೈ ಸಂಬಂಧ. ಇನ್ನೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ತಗೊಂಡಿದ್ದೀನಿ ಇಲ್ಲಿಂದ, ಎಲ್ಲ ಕಾಣುತ್ತೆ ಗೈಸ್. ಅಷ್ಟೇ ರಾಜ, ಹೋಗೋಣ ಗೈಸ್. ತಿಂದಾಯ್ತು, ಈಗ ಬೀಳ ತಿಂತಾರೆ ನೋಡಿ. ನಾನು ತಿನ್ನಲ್ಲ, ನಮ್ಮ ಡಯಟ್ ಗೈಸ್. ನಮ್ಮ ಸಿ ಸಿ ಹಣ್ಣಿಂಗ್ ಹೊಟ್ಟೆ ತುಂಬ ತಿಂದ್ಬಿಟ್ಟು ನಿದ್ದೆ ಬರ್ತಾಯ್ತಂತೆ. ಈಗ ನಾನು ಓಡಿಸ್ತೀನಿ ಗಾಡಿನ. ಅದಕ್ಕೆ ಮುಂಚೆ ಅಲ್ಲೊಂದು ಟೀ ಅಂಗಡಿ ಇದೆ, ಟೀ ಕುಡಿದ್ಬಿಡ್ಲಿ ಅವನು, ನಾನು ಒಂದು ಟೀ ಕುಡಿದ್ಬಿಡ್ತೀನಿ. ಗೈಸ್, ಇಬ್ಬರಿಗೂ ನಿದ್ದೆ ಹೆಂಗೆ ಎಳಿತಾಯ್ತಂದರೆ ನೋಡಿ, ಮಗ ತೊಳಿತಾನೆ ಅವನು, ನಾನೀಗ ಮಗ ತೊಳಿಬೇಕು. ಹಿಂಗೆ ಕಣ್ಣು ಮುಚ್ಚರೆ ಇಬ್ಬರು ಹೋಗ್ತಾ ಇದ್ದೀವಿ ನಿದ್ದೆಗೆ. ಗೈಸ್ ನೋಡಿ, ನಮ್ಮ ಸಬ್ಸ್ಕ್ರೈಬರ್ ಹಾಯ್ ಗೈಸ್. ಹಿಯರ್ ಫುಲ್ ರೈನ್ ಕಮಿಂಗ್, ಐ ಆಮ್ ಡ್ರೈವಿಂಗ್ ಆಫ್ಟರ್ ಸೋ ಮಚ್ ಟೈಮ್ ಫ್ರಮ್ ಮಾರ್ನಿಂಗ್, ನಾಟ್ ಗಿವಿಂಗ್ ದಿಸ್ ಪೀಪಲ್. ಮುಂದೆ ಓಪನ್ ಆಗ್ಬಿಟ್ಟಿದೆ ಕ್ಯಾಮ್ರಾ. ಸಹಿಲ್, ಸಹಿಲ್ ಓಡ್ಸ್ ಬಾರೋ, ಏನ್ ಮಲ್ಕೊಂಡ್ಬಿಟ್ರೆ. ನಾವೇನು ಇಬ್ಬರೇ ಡ್ರೈವರ, ನಾವು ಓಡಿಸ್ಕೊಂಡು ಬರಕ್ ನಮ್ಗೇನು ಪ್ರೊಫೆಷನಲ್ ಡ್ರೈವರ್ ಅನ್ಕೊಂಡಿದ್ಯಾ, ನಮ್ಗೆ ಓಡ್ಸಕ್ ಬರಲ್ಲ ಬಾರೋ. ಟ್ರಾಫಿಕ್ ಬಂದಾಗೆಲ್ಲ ಅವನಿಗೆ ಕೊಡೋದು ನಾವು. ಸಹಿಲ್ ಏನೋ ಕೇರೆ ಮಾಡ್ತಾರೆ, ನೆಕ್ಸ್ಟ್ ಟೈಮ್ ಅವ್ನು ಕೇಳ್ದಾಗ ಹಿಂಗೆ ಕೇರ್ ಮಾಡ್ಬಿಡೋದು. ಗೈಸ್, ನಾವು ಫಾರ್ ಮೀ ಸ್ಲೀಪ್ ಕಮಿಂಗ್, ದಟ್ ಈಸ್ ವೈ ಸಂಜಯ್ ಡ್ರೈವಿಂಗ್ ನೌ, ಐ ಆಮ್ ಗೋಯಿಂಗ್ ಆ್ಯಂಡ್ ಸಿಟ್ಟಿಂಗ್, ನೋ ಸ್ಲೀಪಿಂಗ್ ಓನ್ಲಿ ಸಿಟ್ಟಿಂಗ್. ಟ್ರಾಫಿಕ್ ಇತ್ತು ಗೈಸ್, ಡೌಟ್ ಮಾಡ್ಬಿಟ್ಟೆ ನಿದ್ದೆ ಬರ್ತೈತೆ ಅಂತ. ನಿದ್ದೆ ಬರ್ತೈತೆ ಗೈಸ್ ತುಂಬ, ನಿಜ ಅನ್ಕೊಂಡ ಮಗ ಡೌ ಅದೆಲ್ಲ ಲೇ. ಈಗ ಅಲ್ಲಿ ಟ್ರಾಫಿಕ್ ಬರುತ್ತೆ, ಅದಕ್ಕೆ ಕೊಟ್ಬಿಟ್ಟೆ. ಓ, ನೀನು ಕನಕಪುರದ ಹತ್ರ ಈಗ ಫುಲ್ ಟ್ರಾಫಿಕ್ಕು. ಏನು ಹೇಳ್ದೆ, ಏನು ಹೇಳ್ದೆ, ಕರೆಕ್ಟಾಗಿ ಹೇಳು ಗೈಸ್. ಏನಾಯ್ತು ಅಂದರೆ, ನಾನು ಸಂಜಯ್ ಸಾಯಿಲ್ ಲಿಫ್ಟಲ್ಲಿ ಇದ್ವಿ ಆಯ್ತಾ, ಎಲ್ಲ ಅವನು ಸಾಯಿಲ್ ಸಾಯಿಲ್ ಬರಲಿ, ಏ ಬರಲಿ. ಸೊ ನಾನು ಸಂಜಯ್ ಸಾಯಿಲ್ ಲಿಫ್ಟಲ್ಲಿ ಇದ್ವಿ. ಅಣ್ಣ ಆಳು ಒಳ್ಳೆ ಅಣ್ಣ, ಹೋಗೋಣ ಅಣ್ಣ ಅಂದ. ನಾನು ಏಯ್ ಹಂಗೆ ಯಾಕೆ ಮಾತಾಡ್ತೀಯಾ, ಮೆತ್ತಗೆ ಮಾತಾಡು ಅಂದೆ. ಮೆತ್ತಗೆ ಮಾತಾಡ ಕರೆಕ್ಟಾಗಿ ಹೇಳ್ತೀಯಾ, ಆಳು ಒಡೆಯೋಣ ಬರಲಿ, ಒಳ್ಳೆ ಆಳು ಒಡೆ ಹಂಗೆ. ಹಾ ಇಗ್ನೋರ್, ಹಾ ಇಗ್ನೋರ್ ಆಳು ಒಡೆ. ಟೈಮ್ ಎಷ್ಟು, ಆರೂವರೆ ಏನು ಗೈಸ್. ನಾವು ನಮ್ಮ ಅಕ್ಕ ಮನೆಗೆ ಬಂದ್ವಿ, ಒಂದು ಸ್ಟಾಪ್ ಹಾಕ್ಬಿಟ್ಟು ಇಲ್ಲಿ ಟೀ ಕುಡಿದ್ಬಿಟ್ಟು ಈಗ ವಾಪಸ್ ಹೊರಡ್ತಾ ಇದೀವಿ. ಲೆಟ್ಸ್ ಗೋ. ಮುಂದೆ ಕೂರೋದು ಎಲ್ಲ ಆಡ್ತಿರೋದು, ನಾನು ಡ್ರೈವಿಂಗ್ ಇಟ್ಕೊಂಬಿಟ್ಟೆ. ಕಮಾನ್ ಕಮಾನ್ ಬಾಯ್ಸ್, ಕಮಾನ್ ಸೂಟ್ ಕ್ಯಾಶ್ ಬಿಟ್ಬಿಡ, ನೀನು ಯಾಕೆ ಇಟ್ಕೊಂಡಿದ್ಯಾ, ಬಾ 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 ಬೇಗ ಬಾ 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 ಬರ್ರಿ ಬರ್ರಿ ಬರ್ರಿ. ಅಯ್ಯ ಅವನು ಆಗಿಂದ ಕೂತಿದ್ದ, ಕೂತ್ಕೊಳ್ಳೋ. ಅಯ್ಯ ಡೋರ್ ಡೋರ್ ಹುಷಾರು, ಡೋರ್ ಹುಷಾರು, ಡೋರ್ ಹುಷಾರು. ಅಯ್ಯ ಡೋರ್ ಹುಷಾರು, ಅಯ್ಯೋ ಅಯ್ಯೋ ಮಲ್ಗಿಸ್ಬಿಡ್ತಿದ್ಯಲ್ಲೋ.
ಅಯ್ಯೋ ಇಬ್ರು ಕುತ್ಕೊಂಡ್ಬಿಟ್ರು. ಸಾಹಿಲ್ ಬಂದ್ಬಿಟ್ಟು ಆಚೆ. ಕಂಗ್ರಾಟ್ ಸಂಜಯ್, ತುಂಬಾ ಕಷ್ಟಪಟ್ಟು ಗೆದ್ದಿದ್ಯಾ ಸೀಟ್ನ. ಏ ಸೂಟ್ ಕೇಸ್ ಇಲ್ಲಿ, ಫೋನ್ ಇಲ್ಲಿ ಬೀಳ್ಸೋ ನೋಡಿ. ಮುಂದೆ ಕೂರಕ್ಕೆ ಈ ರೇಂಜಿಗೆ ಡೆಡಿಕೇಶನ್ ಯಾರಾಯ್ತಾ? ಈ ರೇಂಜಿಗೆ ಡೆಡಿಕೇಶನ್ ಯಾಕೋ? ಸಂಜೆ ಅಡ್ವಾನ್ಸ್ ಮಾಡಿ ಬಿಟ್ಕೊಟ್ಟು ಆಗಿಂದ ಸೈಡ್ ಹಿಂದೆ ಕೂತಿದ್ದ ಅಂತೇಳಿ ನಾನು ಕನ್ವಿನ್ಸ್ ಮಾಡಿದೆ, ಅವರು ಕನ್ವಿನ್ಸ್ ಮಾಡ್ಕೊಂಬಿಟ್ರು. ಈಗ ತುಂಬ ಮುಂದೆ ಕೊಡ್ತವನು. ಮಳೆ ನೋಡಿ, ಮಳೆ ರೋಡೇ ಕಾಣ್ತಲ್ಲ. ಆರು ರೇಂಜಿಗೆ ಮಳೆ ಬರ್ತೈತೆ ಇವತ್ತು. ಸಂಜೆ ಟ್ಯಾಟು ಏನ್ ಹಾಕಿದೆ ಅಂತ ಕಮೆಂಟ್ ಹಾಕಿ ನೋಡೋಣ. ನಾಯಿ ನಾಯಿ ಅದು. ಗೈಸ್ ನನ್ ಬಡಬಿಡಿ ನಾಯಿ ಹಾಕ್ತಿರೋದು. ನಾಯಿ ಲಯಂ ಲಯಂ ಗೈಸ್. ಇಲ್ಲ ಅವ್ರು ಕಮೆಂಟ್ ಹಾಕ್ಲಿ ಗೈಸ್. ಅದು ಹೆಂಗ್ ಕಾಣ್ತೈತೆ ನೀವೇ ಹೇಳಿ. ಸ್ಕ್ರೀನ್ ಶಾಟ್ ತಗೊಂಡು ನೀವೇ ಗೆಸ್ ಮಾಡಿ. ಅಂದ್ರೆ ಅದು ವಿಡಿಯೋ ಒಂಚೂರಾದ್ರೂ ಕಾಣ್ತಾ ಇಲ್ಲ. ಏನ್ ತರ ಮುಂದೆ ನೋಡ್ಬಿಟ್ರೆ ನೀವು ಜನ ಗೆಸ್ ಮಾಡಲ್ಲ ಏನದು ಅಂತ. ಎಷ್ಟೋ ಜನ ಗೆಸ್ ಮಾಡಿಲ್ಲ ತಾನೇ. ಕರೆಕ್ಟ್ ಆಗಿ ನಿಜ ಹೇಳು. ನಾನು ಹೇಳ್ತೇನೆ ಅಂತರ ಆದ್ರೂ ಸಖತ್ ಆಗಿರೋದು ಹಾಕ್ಸ್ಕೊಂಬಿಡು ಸಿಂಪಲ್ ಆಗಿ ಅಂತ. ಸಖತ್ ಮಳೆ ಇದೆ. ಮಳೆ ಬಂದ್ರೆ ಒಂಥರ ಗಾಬರಿ ಗಾಬರಿ ಫೀಲಿಂಗ್. ಅದಕ್ಕೆ ಮನೆಗೆ ಹೋಗ್ಬೇಕು. ನೋಡಿ ಯಾವ ರೋಡ್ ನೋಡಿ, ಎಲ್ಲಿ ಕ್ಲೋಸ್ ಮಾಡಿರ್ತಾರೆ, ಎಲ್ಲಿ ಅಡ್ಡ ಇಟ್ಟಿರ್ತಾರೆ. ಕಲ್ಲೇನೋದು ಹೌದೇನು? ಟೆನ್ಷನ್ ಅಲ್ಲಿ ಯಾರು ಹೋಗ್ಬಿಟ್ಟು ಇಟ್ಬಿಟ್ರೆ ಏನೋ ಕತೆ ಅಳ್ಳ. ಸೊ ಸಿ ಸಿ ಹೊರಟ ಹಂಗೆ ಜಂಪ್ ಹೊಡ್ಬಿಟ್ಟ. ನಾನು ವ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಈಗ ನಾನು ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಮಳೆ ನಿಂತಿಲ್ಲ. ಸೊ ಗಾಡಿನ ತಂದು ಒಳಗೆ ಹಾಕ್ಬಿಟ್ಟಿದ್ದೀನಿ. ಇಲ್ಲಿ 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 ಅರ್ಧ ಗೇಟ್ ಅರ್ಧ ಇದೆ. ಬಿಕಾಸ್ ಮಳೆ ಬರ್ತೈತಲ್ಲ, ಫುಲ್ ಜೋರು ಮಳೆ ಇದೆ. ಗೈಸ್ ಅವರೆಲ್ಲ ಮೇಲೋದ್ರು ಕಾರ್ ನಿಲ್ಲಿಸ್ಬಿಟ್ಟು ಕಾರಲ್ಲಿ ಇದ್ದೀವಿ. ಛತ್ರಿ ಎತ್ತಾಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ ನನ್ನ ಅಪಾರ್ಟ್ಮೆಂಟ್ ಒಳಗಿರೋ ಛತ್ರಿ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ಸಖತ್ ಆಡಾಬಿಟ್ಟಿದ್ದೀನಿ. ಕಣ್ಣಲ್ಲೆಲ್ಲ ನಿದ್ದೆ ಇದೆ, ಕಣ್ಣೆಲ್ಲ ಒಯ್ತಾ ಇದೆ. ಎಲ್ರಿಗೂ ಟೈರ್ಡ್. ಸಖತ್ ದೂರ ಹೋಗಿ ವಾಪಸ್ ಬಂದಿದ್ದೀವಲ್ಲ. ಗೈಸ್ ಮನೆ ವಾಪಸ್ ಬಂದಿದ್ದೀನಿ. ಈಗ ನಿದ್ದೆ ಬರ್ತಾ ಇದೆ ಸಖತ್. ಬೇಗ ಮಲ್ಕೋತೀನಿ ಹನ್ನೊಂದುವರೆ. ಸೊ ವ್ಲಾಗ್ನ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಸ್ಟಾರ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀ ಯು ದ ನೆಕ್ಸ್ಟ್ ವ್ಲಾಗ್. ಅದನ್ನು ನಾಳೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. ಬಾಯ್. ಇಂಟರ್ನ್ಯಾಷನಲ್ ಟ್ರಿಪ್ ಗೆಟಿಂಗ್ ರೆಡಿ. ಯು ಆಲ್ಸೋ ಗೆಟ್ ರೆಡಿ.